ಅಭಿಮಾನಿಗಳ ಆಶಯ ಇದ್ರೆ ಏನು ಬೇಕಾದರೂ ಆಗುತ್ತೆ ಒಬ್ಬ ಅನ್ಕೋಣಕ್ಕಿಂತ ಸಾವಿರಾರು ಅಭಿಮಾನಿಗಳು ಅಂದುಕೊಂಡು ಯೋಚಿಸ್ತಾರಲ್ಲ ಹಿಂಗಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಬಹಳ ದೊಡ್ಡ ವಿಷಯ ಸೀಸನ್ ಬಿಗ್ ಬಾಸ್ ಸೀಸನ್ 8 ರಲ್ಲಿ ಅರವಿಂದ್ ಮತ್ತು ದಿವ್ಯಾ ಅವರನ್ನು ನೋಡಿದಾಗ ಮತ್ತು ಅರವಿಂದ್ ಅವರ ಸಾಹಸಗಾಥೆಯನ್ನು ಬಿಗ್ ಬಾಸ್ ನಲ್ಲಿ ಕೇಳಿದಾಗ ಜನರು ಮತ್ತು ವೀಕ್ಷಕರು ಮತ್ತು ಅಭಿಮಾನಿಗಳು ಎಲ್ಲರೂ ಒಂದು ಯೋಚನೆ ಮಾಡ್ತಾ ಇದ್ರು ಈ ಬೈಕ್ ರೇಸರ್ನ ಒಂದು ಸಿನಿಮಾದಲ್ಲಿ ನೋಡಬೇಕಲ್ಲ ಈ ಪಾರ್ಟಿ ಒಂದು ಹೀರೋ ಆಗಬೇಕಲ್ಲ ಅಂತ ಹೇಳಿ ಆ ಆಶಯ ಇವತ್ತು ಈಡೇರ್ತಾ ಇದೆ ಅವರು ಏನು ಎಂಬುದನ್ನ ಈಗಾಗಲೇ ತೆರೆಯ ಮೇಲೆ ಒಂದು ಚಿಕ್ಕ ಜಲಕ್ನ ಮೂಲಕ ತೋರಿಸಿದ್ದಾರೆ ಅರ್ಧಂಬರ್ಧ ಪ್ರೇಮ ಕಥೆ ಅದು ಪೂರ್ತಿ ಆಗಿ ಹೋಗಿದೆ ಸರ್ ಬಟ್ ಅದು ಹೆಸರು ಮಾತ್ರ ಅದ್ಭುತವಾಗಿದೆ ಜನರ ಆಶಯ ಅಭಿಮಾನಿ ಆಶಯ ನಿಮ್ಮ ಸ್ನೇಹಿತರ ಆಶಯ ಮತ್ತು ನಿಮ್ಮ ಮನಸ್ಸಿನ ಆಶಯ ಎಲ್ಲ ಈಡೇರ್ತದೆ ಅನ್ಸುತ್ತೆ ಖಂಡಿತವಾಗ್ಲಿ ನೀವು ಹೇಳ್ದಂಗೆ ಇದು ಅವರ ಆಶೀರ್ವಾದವೇ ಯಾರು ನಾನು ಹೀರೋ ಆಗಬೇಕು ಅಂತ ಅನ್ಕೊಂಡ್ರು ಯಾರ್ಯಾರು ಹೀಗೆ ಮಾತಾಡಿದ್ರು ಅವರ ಎಲ್ಲ ಬ್ಲೆಸ್ಸಿಂಗ್ಸ್ ಇದು ಹಾಗೆ ನೀವು ಹೇಳಿದಾಗೆ ನಮ್ಗೆ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ ಹಾ ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ ನೀವು ಮಾಡ್ಬೋದು ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ಬೇಕಾದವರು ಹಾಗೂ ನಮ್ಮ ಆಶೆಯೂ ಎಲ್ಲ ಈಗ ಈಡೇರಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಸೊ ಅರ್ಧಂಬರ್ಧ ಪ್ರೇಮ ಕಥೆ ಒಂದು ಹೊಸ ಚಾಲೆಂಜ್ ನನಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸದಾಗಿ ಬರುವಂಥ ಒಂದು ಪ್ರಯತ್ನ ಇದು ಸೊ ಇಲ್ಲಿ ತನಕ ಕೇಳ್ಪಟ್ಟದ್ದು ಚೆನ್ನಾಗಾಗಿದೆ ಅಂತ ಸೊ ಎಲ್ಲರೂ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಹೋಪ್ಸ್ ಇದೆ ಚೆನ್ನಾಗಾಗುತ್ತೆ ಅಂತ ಆ್ಯಂಡ್ ಇಟ್ಸ್ ನ್ಯೂಸ್ ಜೆನ್ ಮೂವಿ ಅಂತ ಹೇಳ್ಬೋದು ಸರ್ ನಾನು ಕೇಳ್ಪಟ್ಟ ಹಾಗೆ ನಿಮ್ಮನ್ನು ಎಲ್ಲ ರೇಸಲ್ಲಿ ಬಳಸಿದ್ದಲ್ಲದೆ ಸಿನಿಮಾ ರೇಸಲ್ಲೂ ಬಳಸಿದ್ರು ಕನ್ನಡ ಹೊರತುಪಡಿಸಿ ಮಲಯಾಳಿ ಹಿಂದಿಯಲ್ಲೂ ಬಳಸಿದ್ರು ಆದರೆ ನಿಮ್ಮನ್ನು ಹೀರೋ ಮಾಡ್ಬೇಕಂತ ಎಲ್ಲೂ ಯಾರಿಗೂ ಅನಿಸಿರಲಿಲ್ಲ ಹೌದಲ್ವಾ ಆದರೆ ನಿಮ್ಗೆ ಈ ಸಿನಿಮಾದ ಅವಕಾಶ ಸಿಕ್ಕಿದ್ದು ಹೇಗೆ ಬಿಗ್ ಬಾಸ್ ಒಂದು ವೇದಿಕೆ ಖಂಡಿತ ಒಪ್ಕೊಂತೀನಿ ಆದರೂ ಒಬ್ಬ ಹೀರೋ ಒಬ್ಬ ಡೈರೆಕ್ಟರ್ಗೆ ಇವ್ರು ನೀರು ಹಾಕೊಂಡು ಸಿನಿಮಾ ಮಾಡ್ಬೇಕಲ್ಲ ಅಂತೇಳಿ ಅದು ಅನಿಸಿದೆ ಹೇಗೆ ಸರ್ ಕರೆಕ್ಟ್ ನೀವು ಹೇಳಿದಾಗೆ ಸುಮಾರು ಕಡೆಯಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇದ್ದು ನನ್ನ ಮುಖ ತೋರಿಸಿದೆ ಮಾಡಿದಂಥ ಸಿನಿಮಾಗಳು ಇದೆ ಅಡ್ವರ್ಟೈಸ್ಮೆಂಟ್ಗಳಿದೆ ಎಲ್ಲದೂ ಇದೆ ಈ ಅವಕಾಶ ಹೇಗೆ ಸಿಕ್ತು ಅಂತಂತ ಹೇಳಿದರೆ ನನಗೆ ಯಾರೋ ಒಬ್ಬರು ಹೇಳಿದರು ಮುಂಚೆ ಒಂದು ಜೆಮ್ ಶೈನ್ ಆಗಕ್ಕೆ ಅದ್ರ ಮೇಲೆ ಲೈಟ್ ಬೀಳ್ಬೇಕಂತೆ ಸೊ ಆ ಲೈಟ್ ಬಂದು ಬಿಗ್ ಬಾಸ್ ಅಂತ ಹೇಳ್ಬೋದು ಸೊ ಆ ಬಿಗ್ ಬಾಸಿಂದ ಬಂದಂಥ ಲೈಟ್ ರಿಫ್ಲೆಕ್ಟ್ ಆದ ಕಾರಣ ಅದು ಸುಮಾರು ಜನರ ಕಣ್ಣಿಗೆ ಬೀಳುವಂಥ ಒಂದು ಹೇಗೆ ಹೇಳೋಣ ಒಂದು ಪ್ರಾಸೆಸ್ ಆಗಿ ಈ ಚಾನ್ಸ್ ಬಂದಿರೋದಂಥದ್ದು ಅಂತ ಹೇಳ್ಬೋದು ನಿಮಗೆ ಡಬಲ್ ಚಾಲೆಂಜ್ ಒಂದು ಚಾಲೆಂಜ್ ಸ್ವಲ್ಪ ಸುಲಭ ಅಂತ ಹೇಳ್ಬೋದು ಇನ್ನೊಂದು ಚಾಲೆಂಜ್ ಒಂದು ನಟನೆ ಮತ್ತೊಂದು ಅದೇನೋ ಬೈಕ್ನ ನೀವು ನಾವು ಹಾರಿಸಿಲ್ಲ ನೀವು ಹಕ್ಕಿಗಳ ತರ ಅದನ್ನ ಮೇಲಕ್ಕೆ ಅದನ್ನ ಹಾರಿಸ್ಬಿಟ್ರಿ ಅಂತ ಅನ್ಸುತ್ತೆ ನಮ್ಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸರ್ ಈಗ ರೇಸಲ್ಲಿ ಇದ್ದಾಗ ಒಂದು ಗುರಿ ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಇಷ್ಟು ಬೇಗ ಹೋಗ್ಬೇಕು ಅವನಕ್ಕಿಂತ ಮುಂಚೆ ಹೋಗ್ಬೇಕು ಅನ್ನೋ ಗುರಿ ಇರುತ್ತೆ ಆದ್ರೆ ಈ ಸಿನಿಮಾದಲ್ಲಿ ಇಂಥದ್ದೇ ಶಾಟ್ಗೆ ಇಷ್ಟೇ ಕ್ಯಾಮ್ರಾಗೆ ಇದೇ ಜಾಗ ಬಂದ್ರೆ ಫೋಕಸ್ ಆಗ್ತೀನಿ ಈ ಲೈಟ್ ಬರುತ್ತೆ ಇಲ್ಲಾಂದ್ರೆ ಇಲ್ಲ ಈ ಥರದ ಚಾಲೆಂಜ್ನ ಹೆಂಗೆ ಎದುರಿಸ್ತೀರಿ ಅಂತ ಇದಕ್ಕೆ ನನಗೆ ತುಂಬ ಸುಲಭ ಆಯಿತು ಯಾಕಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ದಿವ್ಯಾ ಜೊತೆ ಅವರು ಆಲ್ರೆಡಿ ಪಳಗಿರುವಂಥ ಒಬ್ಬರು ನಟಿ ಸೊ ಅವರಿಗೆ ಗೊತ್ತಿದೆ ಎಲ್ಲಿ ಬಂದು ನಿಲ್ಲಬೇಕು ಹೇಗೆ ಯಾವ ಆ್ಯಂಗಲಲ್ಲಿ ನಿಲ್ಲಬೇಕು ನೀವು ಕ್ಯಾಮರಾ ಫೇವರ್ ಹೇಗಾಗಬೇಕು ಇಲ್ಲ ಬ್ಯಾಕ್ ಹೇಗಾಗಬೇಕು ಸಜೆಷನ್ ಏನು ಎಲ್ಲದು ಪ್ಲಸ್ ಅದು ಬಿಟ್ಟು ನಮ್ಮ DOP ಅವರಾಗಲಿ ರವಿ ಸರ್ ಹಾಗೂ ನಮ್ಮ ಅರವಿಂದ್ ಕೌಶಿಕ್ ಸರ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ನನಗೆ ಒನ್ ಆಫ್ ದ ಬೆಸ್ಟ್ ಸಿಕ್ಕಿದ್ದಾರೆ ಅವರು ಯಾವ ಕಷ್ಟವಾದಂಥ ಯಾವ ಪ್ರಾಸೆಸ್ ಇದೆಯೋ ಅದನ್ನು ಅವರು ಎಷ್ಟು ಸುಲಭವಾಗಿ ನನಗೆ ಮಾಡ್ಬೋದು ಅಂತ ಹೀಗೆ ಹ್ಯಾಕ್ಸ್ ಹೇಳ್ಕೊಡ್ತಾಯಿದ್ರು ಆ್ಯಂಡ್ ಅವರಲ್ಲಿ ಟಾಲರೆನ್ಸ್ ಇತ್ತು ಸೊ ನಾನು ಹೊಸಬ ಸೊ ನಾನು ಎಷ್ಟು ತಪ್ಪು ಮಾಡಿದ್ರು ಅದನ್ನು ಅವರು ಟಾಲರೇಟ್ ಮಾಡಿಕೊಂಡು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇನ್ನೊಂದು ಮಾಡುವ ಅಂತ ಸೊ ಆದ ಕಾರಣ ಐ ಥಿಂಕ್ ಎಲ್ಲದೂ ಒಳ್ಳೆ ರೀತಿಯಲ್ಲಿ ಕೂಡ ಬಂದಿದೆ ಸರ್ ಬೈಕ್ ರೇಸಿಂಗ್ ವಿಚಾರಗಳ ಸಿನಿಮಾಗಳನ್ನ ನಾವು ನೋಡಿದ್ದೀವಿ ಅದರಲ್ಲಿ ನಿಮ್ಮ ತುಂಬ ಪಾತ್ರಗಳು ಪರೋಕ್ಷವಾಗಿದೆ ಆದರೆ ಈಗ ಪ್ರತ್ಯಕ್ಷವಾಗಿದೆ ನಾವು ಎಷ್ಟು ಮೈಜುಮ್ ಅನ್ಸುವ ದೃಶ್ಯವನ್ನು ಇದರಲ್ಲಿ ನೋಡ್ಬೋದು ಸರ್ ಇದರಲ್ಲಿ ಎಲ್ಲ ಮಿಕ್ಸರ್ಸ್ ಇದೆ ಆರೋಗ್ಯನ್ಸ್ ಇದೆ ಕಾಮಿಡಿ ಇದೆ ಪ್ರೀತಿನೂ ಇದೆ ಆಮೇಲೆ ಕೇರಿಂಗೂ ಇದೆ ಸೊ ಮಲ್ಟಿಪಲ್ ಫ್ಯಾಸೆಟ್ಸ್ ಆಫ್ ಪರ್ಸನ್ ನೋಡ್ಬೋದು ಮತ್ತು ಇದು ಒಂದು ಕರೆಂಟ್ ಜನ್ರೇಷನಲ್ಲಿ ಹೇಗೆ ಇರುತ್ತೆ ಒಬ್ಬರ ರಿಲೇಷನ್ಶಿಪ್ ಹೇಗಿರುತ್ತೆ ಪ್ರೀತಿ ಅಂತ ಮಾತ್ರ ಅಲ್ಲ ಈಗ ಫ್ರೆಂಡ್ಸ್ ಆಗಿದ್ರೂ ಹೇಗಿರ್ತಾರೆ ತಂದೆ ತಾಯಿಯ ರಿಲೇಷನ್ಶಿಪ್ ಹೇಗಿರುತ್ತೆ ಸೊ ಆ ಥರ ಬೇರೆ ಬೇರೆ ಫ್ಯಾಸೆಟ್ಸ್ನ ಇದು ಕವರ್ ಮಾಡುತ್ತೆ ಸೊ ಖಂಡಿತವಾಗ್ಲೂ ಮಜವಾಗಿದೆ ಡೈರೆಕ್ಟ್ರ್ ಹೇಳ್ತಾ ಇದ್ರು ಈ ಸಿನಿಮಾದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದ್ದು ನೀವು ಬೈಕ್ ರೇಸ್ ಮಾಡ್ತೀರಂತೂ ಅಲ್ಲ ನೀವು ಒಬ್ಬ ನಟ ಅಂತನೂ ಅಲ್ಲ ನೀವು ಬಿಗ್ ಬಾಸಿಗೆ ಬಂದಿರಂತನಲ್ಲ ಕಾರಣ ದಿವ್ಯಾ ದಿವ್ಯ ಅವರ ಸ್ನೇಹಿತ ಮತ್ತು ಅವರ ಜೊತೆಗೆ ಇರೋರು ಮತ್ತೆ ಅವರನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹೊಸಬರು ಅನ್ನೋ ಒಂದು ನಿಮಗೆ ಏನಪ್ಪಾ ಅಂತ ಪ್ರಭಾವ ಬೀರಿದಕ್ಕೆ ಈ ಸಿನಿಮಾ ಅವಕಾಶ ಸಿಕ್ಕಿದೆ ಅಂತ ಹೇಳಿ ದಿವ್ಯ ಅವರು ಇವತ್ತು ಬಿಗ್ ಬಾಸ್ ಅಲ್ಲಿ ಮತ್ತೊಂದು ಸಲ ಆ ದೊಡ್ಡ ಮನೆಗೆ ಹೋಗಿದ್ದಾರೆ ಏನು ಹೇಳ್ತೀರಿ ಖಂಡಿತವಾಗ್ಲೂ ನೀವು ಹೇಳಿದ್ದು ಸರಿ ದಿವ್ಯಾ ಅವರ ಕಾರಣದಿಂದ ಈ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ ದಿವ್ಯಾ ಅವರ ಕಾರಣ ಈ ಸಿನಿಮಾನೂ ಚಂದ ಆಗಿದೆ ಅವರಿಂದಾಗಿ ನನಗೆ ತುಂಬ ಅವರಿಂದ ನಾನು ಕಲ್ತಿರೋದು ಆ್ಯಕ್ಟಿಂಗ್ ಆಗಲಿ ನೀವು ಆವಾಗಲೇ ಕೇಳಿದ ಹಾಗೆ ಸಜೆಷನ್ಸ್ ಆಗಲಿ ಡೈಲಾಗ್ ಹೇಗೆ ಡೆಲಿವರ್ ಮಾಡಬೇಕು ಇಂಟೋನೇಷನ್ ಏನು ಏನು ಇಮೋಷನ್ ಕೊಡಬೇಕು ನೀವು ಎಷ್ಟು ಬಾಡಿ ಲ್ಯಾಂಗ್ವೇಜ್ ಮಾಡಬೇಕು ಅಲ್ಲ ಎಲ್ಲ ವಿಚಾರದಲ್ಲೂ ದಿವ್ಯಾ ಅವರ ಒಂದು ದೊಡ್ಡ ಕೈವಾಡ ಇದೆ ಈಗ ದೊಡ್ಡ ಮನೆಯಲ್ಲಿದ್ದಾರೆ ಸೊ ಅಲ್ಲೂ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಅವ್ರು ಇಲ್ಲದಿದ್ದರೆ ನಾನು ಈ ಪ್ರಾಜೆಕ್ಟ್ ಮಾಡ್ತಿರ್ಲಿಲ್ಲ First, Pratikshana.